ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುರೇಶ್ ಬಳಗಾನವರು ಕಲ್ಯಾಣ ಕರ್ನಾಟಕ ವಾಹಿನಿಗೆ ಸ್ವಾಗತ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಷಯದ ಬಗ್ಗೆ ನಾನಿಂದು ನಿಮ್ಮ ಮುಂದೆ ವಿಚಾರವನ್ನು ಹೇಳುತ್ತಿದ್ದೇನೆ ಈ ವಿಡಿಯೋದ ಮೂಲಕ ಏನಿವು ರಸ್ತೆಗಳು ಹೀಗೆವೇ ಅಲ್ಲ ತಗ್ಗುದಿನ್ನೆ ಏನು ಜನಪ್ರತಿನಿಧಿಗಳು ಏನು ನಮಗೆ ಮತಿ ಇಲ್ಲ ಅವರಿಗೆ ಗತಿ ಇಲ್ಲ ಏನು ಪ್ರಜಾಪ್ರಭುತ್ವವೋ ಆ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಏಕೆ ಕೊಟ್ಟನೋ ಏನು ಪರಕೀಯರ ಕೈಯಲ್ಲೇ ಚೆನ್ನಾಗಿದ್ದೆವು ಎಂದು ಮೂದಲಿಸಬೇಡಿ ಹಾಗೆ ಅನ್ನಲು ನಾನು ಬಿಡುವುದಿಲ್ಲ ಏಕೆಂದರೆ ಇದರಲ್ಲಿ ಅವರದೇನು ತಪ್ಪಿದೆ ನೀವೇ ಹೇಳಿ ಅವರಿಗೆ ಮತ ಹಾಕಿ ಹಾರಿಸಿ ಕಳಿಸಿದವರಾರು ನಮ್ಮ ಹಣವನ್ನೆಲ್ಲ ನುಂಗಿ ನೀರು ಕುಡಿದರೂ ಕೈಲಾಗದವರಂತೆ ನಿಂತವರಾರು ದೇವರಿಲ್ಲದ ಊರಿಗೆ ಹನುಮಪ್ಪನೇ ಚೆಂದ ಎನ್ನುವಂತೆ ಅವರನ್ನೇ ಹಾರಿಸಿ ತರುತ್ತಿರುವವರಾರು ಇಷ್ಟೆಲ್ಲ ತಪ್ಪುಗಳನ್ನು ನಮ್ಮಲ್ಲಿಟ್ಟುಕೊಂಡು ಅವರನ್ನು ಅನ್ನುವುದು ಇದು ಯಾವ ನ್ಯಾಯ ನೀವೇ ಹೇಳಿ ಈ ತಗ್ಗುದಿನಿಯ ಧೂಳು ಆವರಿಸುವ ರಸ್ತೆಗಳೇ ಉತ್ತಮ ಏಕೆಂದರೆ ನಿಧಾನವೇ ಪ್ರಧಾನ ಎನ್ನುವ ಗಾದೆ ಮಾತಿಗೆ ಹೇಳಿ ಮಾಡಿಸಿದಂತಹ ರಸ್ತೆಗಳು ರಸ್ತೆ ಸರಿಯಿಲ್ಲ ಅದಕ್ಕಾಗಿ ಬಸ್ಸುಗಳನ್ನು ಆ ಊರಿಗೆ ಓಡಿಸಲಾಗುವುದಿಲ್ಲವೆಂದು ಹೇಳಲು ಸಾರಿಗೆ ಸಂಸ್ಥೆಗೆ ನೆಪ ಖಾಸಗಿ ವಾಹನಗಳ ಮೇಲೆ ಕುಳಿತು ಕುಡಿದವರಂತೆ ಜೋಲಿ ಹೊಡೆಯುತ್ತಾ ಟಾಪ್ ಪ್ರಯಾಣದ ಮಜಾ ಅನುಭವಿಸುತ್ತಾ ಚಾಲಕನನ್ನೇ ಹೊರಗೆ ತಳ್ಳಿ ನಾವೇ ವಾಹನವನ್ನು ಚಾಲನೆ ಮಾಡುತ್ತೇವೆಯೇನೋ ಎಂಬ ಖುಷಿಯನ್ನು ಅನುಭವಿಸುತ್ತಾ ಹೋಗುವ ಸದಾವಕಾಶ ಸಿಗ ಸಿಗುತ್ತಿತ್ತೆ ತುಂಬು ಗರ್ಭಿಣಿಯರನ್ನು ಪಕ್ಕದೂರಿನ ಆಸ್ಪತ್ರೆಗೆ ಕರೆದೊಯ್ಯುವಾಗ ಉಚಿತ ಹೆರಿಗೆ ಭಾಗ್ಯ ಇವೆಲ್ಲ ನುಣುಪಾದ ಟಾರು ರಸ್ತೆಗಳಲ್ಲಿ ದೊರೆಯುತ್ತವೆ ಅದಕ್ಕೆಂದೇ ನಮ್ಮ ಜನ ಈ ರಸ್ತೆಗಳಿಗೆ ಹೊಂದಿಕೊಂಡಿದ್ದಾರೆ ಇದರಲ್ಲಿ ಅವರದೇನು ತಪ್ಪಿದೆ ತಪ್ಪೆಲ್ಲ ನಮ್ಮದೇ ಗಿಂಜುತ್ತಾ ಮತ ಕೇಳಲು ಮನೆ ಬಾಗಿಲಿಗೆ ಬಂದಾಗ ಅವರನ್ನು ಎತ್ತಿನ ಗಾಡಿ ಇಲ್ಲವೇ ಟ್ರ್ಯಾಕ್ಟರ್ನಲ್ಲಿ ಕುಳ್ಳಿರಿಸಿ ಈ ರಸ್ತೆಗಳ ಮೇಲೆ ಓಡಿಸಬೇಕು ಪಕ್ಕೆಲುಬು ಮುರಿದಾಗ ತಿಳಿಯುತ್ತದೆ ಹವಾನಿಯಂತ್ರಿತ ಕಾರಿನಲ್ಲಿ ನಿದ್ದೆ ಮಾಡುತ್ತಾ ಹೋಗುವ ನಾಯಕರಿಗೆ ಪ್ರಜೆಗಳು ಅನುಭವಿಸುವ ಯಮಯಾತನೆ ಏನೆಂಬುದು ಇದನ್ನು ಮಾಡದೇ ಇರುವುದು ನಮ್ಮ ತಪ್ಪಲ್ಲವೇ ಅವರಿಗನ್ನುವುದು ತಪ್ಪು ಏಕೆಂದರೆ ಅವರೇನು ತ್ರಿಕಾಲಜ್ಞಾನಿಗಳೇ ಸಕಲ ಕಲಾವಲ್ಲವರೇ ದೇವಮಾನವರೇ ದೈವಾಂಶ ಸಂಭೂತರೇ ಅವರು ನಮ್ಮಂತೆ ನರಮಾನವರಲ್ಲವೇ ಅವರಿಂದ ಎಲ್ಲ ಕಾರ್ಯಗಳನ್ನು ನಿರೀಕ್ಷಿಸುವುದು ತಪ್ಪಲ್ಲವೇ ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳದೆ ಅವರ ವಿದೇಶಿ ಪ್ರವಾಸ ಮಾಡಲು ಬೇಡ ಎಂದು ಅಡ್ಡಗಾಲು ಹಾಕುತ್ತಿದ್ದೇವೆಯಲ್ಲ ಇದು ನಮ್ಮ ತಪ್ಪಲ್ಲವೇ ನಮ್ಮದೇ ಕಾರುಬಾರು ಸಕಲ ಸುಖಗಳನ್ನು ಅನುಭವಿಸುವ ಬಗ್ಗೆ ಬಣ್ಣ ಬಣ್ಣದ ಕನಸುಗಳಿಗೆ ಕಡಿವಾಣ ಹಾಕುತ್ತಿದ್ದೇವೆಯಲ್ಲ ಅವರಿಗೆ ನೋವಾಗುವುದಿಲ್ಲವೇ ಇಷ್ಟು ವರ್ಷಗಳಿಂದ ಅನುಭವಿಸುತ್ತಾ ಬಂದ ಐಭೋಗಗಳನ್ನು ಗದ್ದುಗೆಗಳನ್ನು ಈಗ ಕಸಿದುಕೊಳ್ಳುತ್ತೇವೆ ಎಂದರೆ ಅವರಿಗೆ ಕೋಪ ಬರುವುದಿಲ್ಲವೇ ಹಿಡಿಶಾಪ ಹಾಕುವುದಿಲ್ಲವೇ ಆ ಶಾಪಕ್ಕೆ ನಾವು ನಾಶ ಆಗ ನಾಶ ಆಗಿ ಹೋಗುವುದಿಲ್ಲವೇ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಅಲ್ಲಿನ ಜನ ಪ್ರಪಂಚಕ್ಕೆ ಮಾದರಿಯಾದ ವಿಸ್ತಾರವಾದ ರಸ್ತೆಗಳು ಒಳಚರಂಡಿ ವ್ಯವಸ್ಥೆ ಅಚ್ಚುಕಟ್ಟಾದ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳುವುದರ ಮೂಲಕ ಭಾರತವನ್ನು ಮಾದರಿ ರಾಷ್ಟ್ರವನ್ನಾಗಿ ಮಾಡಿದ್ದರು ಹರಪ್ಪ ಮಹೇಂಜೋದಾರೋ ಕಾಲಿಬಂಗನ್ ಮುಂತಾದ ಪ್ರದೇಶಗಳಲ್ಲಿನ ನಾಗರಿಕತೆಯ ಜನ ಈಗಿನ ಆಡಳಿತಗಾರರು ನೋಡಿ ನಾಚುವಂತಹ ನಗರೀಕರಣವನ್ನು ಮಾಡಿದ್ದರು ಆದರೆ ವಿಜ್ಞಾನದ ಆಧಾರದ ಮೇಲೆ ಬೆಳೆದು ನಾಗರಿಕತೆಯ ತುತ್ತ ತುದಿಯಲ್ಲಿರುವ ಈಗಿನ ಸಮಾಜ ಮಾಡುತ್ತಿರುವುದೇನೋ ಅನುಭೋಗಿಗೆ ಅಧಿಕ ತೃಪ್ತಿಯಾದಾಗ ಹೇಗೆ ಇಳಿಮುಖದ ಅಂಚಿನ ತುಷ್ಟಿಗುಣಕ್ಕೆ ಬರುತ್ತಾನೋ ಅದರಂತೆ ಮಾನವ ಸಕಲ ರಂಗಗಳಲ್ಲೂ ಅಭಿವೃದ್ಧಿ ಹೊಂದುತ್ತಾ ಈಗ ಅನಭಿವೃದ್ಧಿ ಅನಾಗರಿಕತೆಯ ಕಡೆ ವಾಲುತ್ತಿದ್ದಾನೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ದೇಶದ ತುಂಬೆಲ್ಲ ನರನಾಡಿಗಳಂತೆ ಹಬ್ಬಿರುವ ರಾಜ್ಯ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿಗಳ ಮೈಗಳ ಮೈಗೆಲ್ಲ ಹುಣ್ಣಾಗಿವೆ ವಾಹನಗಳ ಸಂಚಾರಕ್ಕೆ ರಸ್ತೆಗಳೇ ತಡೆಯೊಡ್ಡುತ್ತಿವೆ ನಮ್ಮ ಜನರ ಜೀವನ ರಸ್ತೆಗಳ ಮೇಲೆಯೇ ನಡೆಯುತ್ತಿದೆ ಏಕೆಂದರೆ ಕಟ್ಟಿಗೆ ದನ ಕರುಗಳನ್ನು ರಸ್ತೆ ಇಕ್ಕೆಲಗಳಲ್ಲಿ ಇಡುವುದರಿಂದ ಏನನ್ನೋ ಕಳೆದುಕೊಂಡವರಂತೆ ರಸ್ತೆಗಳ ಮಧ್ಯದಲ್ಲಿಯೇ ನಿಲ್ಲುವುದರಿಂದ ರಸ್ತೆಗಳೋ ಸಂತೆ ಬಜಾರವೋ ಎನ್ನುವಂತಾಗಿರುತ್ತವೆ ಭಾರತ ಹಳ್ಳಿಗಳಿಂದ ಕೂಡಿದ ಶ್ರೀಮಂತ ರಾಷ್ಟ್ರವಲ್ಲವೇ ಅದಕ್ಕಾಗಿ ರೈತಾಪಿ ವರ್ಗದ ಜನ ರಸ್ತೆಯ ಬದಿಯಲ್ಲಿಯೇ ಕಾಂಚನಜುಂಗ ಹಿಮಾಲಯ ಪರ್ವತ ಗೌರಿ ಶಿಖರ ಮೌಂಟ್ ಎವರೆಸ್ಟ್ಗಳಂತೆ ತಿಪ್ಪೆಗುಂಡಿಗಳನ್ನು ಹಾಕಿರುತ್ತಾರೆ ತಿಪ್ಪಿಗಳ ಮಧ್ಯ ರಸ್ತೆಯೋ ರಸ್ತೆಗಳ ಮಧ್ಯೆ ತಿಪ್ಪೆಯೋ ಎನ್ನುವಂತಹ ಯಕ್ಷ ಪ್ರಶ್ನೆ ಸೃಷ್ಟಿಯಾಗಿದೆ ಅದನ್ನು ಹುಡುಕಿಕೊಂಡು ವಾಹನ ಸವಾರರು ವಾಹನಗಳನ್ನು ಚಲಾಯಿಸಬೇಕಾದ ಅನಿವಾರ್ಯತೆ ಬಂದಿದೆ ಈ ಪ್ರಶ್ನೆಗಳಿಗೆ ಉತ್ತರ ಹೇಳುವ ಜಾಣ್ಮೆ ನಿಮ್ಮಲ್ಲಿದೆಯಾ ಯಾವುದೋ ಪ್ರಾಚೀನ ಕಾಲದಲ್ಲಿ ಜನರೆಲ್ಲ ಬಿಟ್ಟು ಪಾಳು ಬಿದ್ದಿರುವ ಊರಿನ ರಸ್ತೆಗಳಂತೆ ಕಾಣುತ್ತಿವೆ ನಮ್ಮ ಮಾಯಾ ನಗರಿಗಳ ರಸ್ತೆಗಳು ಈ ಭೂಲೋಕದಲ್ಲಿ ಇಷ್ಟೊಂದು ಸಮಸ್ಯೆಗಳನ್ನು ಇಟ್ಟುಕೊಂಡು ನಾವು ಮಂಗಳನ ಅಂಗಳದಲ್ಲಿ ಮನೆಗಳನ್ನು ಕಟ್ಟಲು ನೋಡುತ್ತಿದ್ದೇವೆ ಚಂದ್ರಲೋಕದಲ್ಲೂ ಪಾದಾರ್ಪಣೆ ಮಾಡಿದ್ದೇವೆ ಇದನ್ನು ನೋಡಿದರೆ ಹಳ್ಳಿಯ ಒಂದು ನಾಣ್ಣುಡಿ ನೆನಪಿಗೆ ಬರುತ್ತದೆ ಮಾಡದ್ ಮಾಡಂದ್ರೆ ಹಾಡೋದಾಸೈನಿಂದ ಹೋದರಂತೆ ಇಲ್ಲಿರುವ ಸಮಾಜವನ್ನು ಭೂಪ್ರದೇಶವನ್ನು ಹಳ್ಳ ಕೊಳ್ಳ ಸರೋವರ ವನ ಸಂಪತ್ತನ್ನು ಸರಿಯಾಗಿ ಇಟ್ಟುಕೊಳ್ಳಲಾಗದ ನಾವು ಅಲ್ಲಿ ಏನು ಮಾಡಬಲ್ಲೆವು ಎನ್ನುವ ಅಭಿಪ್ರಾಯ ನನ್ನದು ಹಾಗೆಂದ ಮಾತ್ರಕ್ಕೆ ನಾನು ಅಭಿವೃದ್ಧಿಯ ಸಾಧನೆಯ ವಿರೋಧಿಯಲ್ಲ ಆದರೆ ಇಲ್ಲಿನ ಸಮಸ್ಯೆಗಳನ್ನು ಸುಧಾರಿಸಲಾಗದವರು ಅಲ್ಲಿ ಹೋಗಿ ಏನು ಮಾಡಬಲ್ಲೆವು ಎಂಬುದು ನನ್ನ ಪ್ರಶ್ನೆ ನಮ್ಮ ರಸ್ತೆಗಳು ಗೂನುಬೆನ್ನಿನ ಇದ್ದಂತೆ ನಮ್ಮ ಪ್ರಯಾಣದ ವಿರುದ್ಧ ಸದಾ ಸಂಚನ್ನು ರೂಪಿಸುತ್ತಿರುತ್ತವೆ ಸುಖಕರ ಪ್ರಯಾಣವನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕೆಂಬ ಹುನ್ನಾರ ಅವುಗಳದ್ದು ಈ ರಸ್ತೆಗಳ ಅವಸ್ಥೆಯೇ ನನ್ನ ಕವನದ ವಸ್ತುವಾಗಿತ್ತು ನೋಡಿದರೆ ನಮ್ಮೂರ ರಸ್ತೆ ವರ್ಣಿಸಲಾಗದು ಅದರ ದುರಾವಸ್ಥೆ ನಿಂತು ನೋಡಿದರೆ ಕಾಣುವುದು ಸಮುದ್ರದ ಅಲೆಗಳಂತೆ ನಮ್ಮೂರಿಗೆ ಬರುವ ಬಸ್ಸು ಸುರಕ್ಷಿತವಾಗಿ ಬಂದು ಸೇರಿದರೆ ಅದೇ ನಮ್ಮ ಅದೃಷ್ಟವಂತೆ ನಮ್ಮೂರಿಗೆ ಬಂದು ಸೇರು ಬರುವ ಬಸ್ಸು ಸುರಕ್ಷಿತವಾಗಿ ಬಂದು ಸೇರಿದರೆ ಅದೇ ನಮ್ಮ ಅದೃಷ್ಟವಂತೆ ಡಾಂಬರೀಕರಣ ಮಾಡಿದರೇನು ನಿಜ ಇಲ್ಲ ಎಂದರೆ ಅದು ನಮ್ಮ ತಪ್ಪು ಡಾಂಬರೀಕರಣ ಮಾಡಿದರೇನು ನಿಜ ಇಲ್ಲ ಎಂದರೆ ಅದು ನಮ್ಮ ತಪ್ಪು ಆದರೆ ಡಾಂಬರನ್ನು ಬಳಸಿದರೂ ತುಪ್ಪದಂತೆ ದಿನ್ನೆಗಳಾದವು ಮತ್ತೆ ಇತ್ತ ಕಡೆ ಇಲ್ಲ ಯಾರಿಗೂ ಚಿಂತೆ ತಗ್ಗುದಿನ್ನೆಗಳಾದವು ಮತ್ತೆ ಇತ್ತ ಕಡೆ ಇಲ್ಲ ಯಾರಿಗೂ ಚಿಂತೆ ಇದೆಲ್ಲವನ್ನು ಗಮನಿಸಿದಾಗ ನಿಮಗೂ ಅನಿಸುತ್ತಿರಬೇಕಲ್ಲವೇ ಇವು ರಸ್ತೆಗಳೋ ಅಥವಾ ಯಮಪುರಿಯೋ ದಾರಿಗಳೋ ಎಂದು ಧನ್ಯವಾದಗಳು ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ